ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಬೆಲ್ಲದ ಚಾಯ್ ಹೆಂಗೆ ಮಾಡೋದ್ ತೋರಿಸ್ಕೊಡತ್ತೇನೆ ರೀ. ನಮ್ಮ ಹಳೆ ಕಾಲದಾಗೆಲ್ಲ ನಾವು ಸಕ್ರೆ ಉಪಯೋಗಿಸ್ತಿರ್ತೀಲ್ರಿ, ಈಗಿನಟ್ಟು ಸಕ್ರೆ ಯಾವಾಗ ಬಳಕೆ ಇರಕ್ಕಿಲ್ಲ ರೀ. ಬೆಲ್ಲ ಆರೋಗ್ಯಕ್ಕೂ ಚಲೋ ರೀ, ಬರ್ತಾ ಬರ್ತಾ ಸಕ್ರೆ ಚಾಯ್ ಹೆಚ್ಚಾಗೈತೆ ರೀ, ಶುಗರಿಗೆ ಬೆಲ್ಲ ಚೆನ್ನಾಗಿ ಚಲೋ ರೀ. ಬರೀ ಹಂಗಾದ್ರೆ ಈಗ ಬೆಲ್ಲದ ಚಾಕ್ಕೆ ಏನೇನು ಬೇಕಂತ ನೋ ತೋರಿಸ್ತೇವೆ ರೀ. ಮೊದಲಿಗೆ ನೋಡಿರಿ, ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡತ್ತಿ. ಚಹಾ ಪುಡಿನೂ ಅಷ್ಟೇ ನೋಡಿರಿ, ನಿಮ್ಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ತೊಗೊರಿ. ಇಲ್ಲಿ 3 ಚಮಚದಷ್ಟು ಚಹಾ ಪುಡಿ ತೊಗೊಂಡತ್ತಿ. ಅದಾದಮೇಲೆ 2 ಏಲಕ್ಕಿ ತೊಗೊಂಡತ್ತಿ ರೀ. ಇದರಿಂದ ಚಹಾದ ಘಮ ಮಸ್ತ್ ಆಗ್ತತಿ ರೀ, ಒಂಥರ ಘಮ ಘಮ ಅಂತತಿ ಚಹಾ. ಹಾಗಾಗಿ 2 ಏಲಕ್ಕಿ ತೊಗೊಂಡತ್ತಿ. ಆಮೇಲೆ ಒಂದು 1/2 ಇಂಚಷ್ಟು ಶುಂಠಿನ ಜಜ್ಕೊಂಡು ಇಟ್ಕೊಂಡತ್ರಿ. ಇದು ನೆಗಡಿ ಕೆಮ್ಮಿಗೆ ಭಾಳ ಚಲೋ ಶುಂಠಿ. ಹಂಗೆ 1 ಕಪ್ಪಷ್ಟು ಹಾಲನ್ನು ತೊಗೊಂಡು ಇಟ್ಕೊಂಡತ್ ನೋಡಿರಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಅದಾವು. ಈಗ ಚಹಾ ಮಾಡೋಕ್ಕೆ ನಮ್ಮ ಅತ್ತಿ ರೆಡಿಯಾಗಿ ನಿಂತಾರ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಅಥವಾ ಒಂದು ಬೋಗೋನಿಗೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಾರ ರೀ. ಡೈರೆಕ್ಟ್ ಹಾಲೊಳಗೆ ಕುದಿಸ್ಬಾರ್ದ್ರಿ ಚಹಾ ಪುಡಿನ, ಕುದಿಯಂಗಿಲ್ಲ ಸರಿಯಾಗಿ. ಫಸ್ಟು ನೀರೊಳಗೆ ಚೆನ್ನಾಗೆ ಕುದಿಸ್ಕೋಬೇಕಾಗ್ತತಿ. ಯಾವುದೇ ಪದಾರ್ಥ ಆಗಲಿ ಹಾಲೊಳಗೆ ಚೆನ್ನಾಗೆ ಕುದಿಯಂಗಿಲ್ಲ. ಸೊ ಹಾಗಾಗಿ 2 ಕಪ್ಪು ನೀರನ್ನು ಬೋಗೋನಿಗೆ ಸೇರಿಸ್ಕೊಳತ್ತಾರ ರೀ ಚಹಾ ಮಾಡೋಕ್ಕೆ. ಈಗ 2 ಕಪ್ ನೀರಿಗೆ ಚಹಾ ಪುಡಿ ಸೇರಿಸ್ಕೊಳತ್ತಾರ ರೀ. ನಿಮಗೆ ಚಹಾ ಪುಡಿ ಜಾಸ್ತಿ ಬೇಕಪ್ಪ ಅಂದ್ರೆ ನೀವು 4 ಚಮಚದಷ್ಟು ಚಹಾ ಪುಡಿನೂ ಸೇರಿಸ್ಕೋಬೋದು. ನಾವಿಲ್ಲಿ 3 ಚಮಚದಷ್ಟು ಚಹಾ ಪುಡಿ ಸೇರಿಸ್ಕೊಂಡೇವ್ ರೀ. ಅದಾದಮೇಲೆ ಶುಂಠಿ ಸೇರಿಸ್ಕೊಂಡಾರು. ಹಂಗೆ 2 ಏಲಕ್ಕಿನ ನಮ್ಮ ಅತ್ತಿ ಸೇರಿಸ್ಕೊಳತ್ತಾರ ರೀ. ಈಗ ನೋಡಿರಿ, ಚೆಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಕುದಿಬೇಕು. ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗ್ತತ್ ರೀ. ಈಗ ಅಲ್ಲಿವರೆಗೂ ನಮ್ಮ ಅತ್ತಿ ನಿಮ್ಮ ಜೊತೆ ಒಂದು ಹಾಡು ಶೇರ್ ಮಾಡ್ಕೊಳ್ತಾರೆ ಬರ್ರಿ ಕೇಳೋನು. ಆಸಮ ಸದಕೂಸ ಸೂಸಿ ನೀರ ತುಂಬುವ ಹೋದೇನ ಇಲ್ಲದ ಮೇನು ನೀರ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಸೂಸಿ ನೀರ ತುಂಬುವಾಗುದೇನ ಇಲ್ಲದ ಮೇನು ನೀರ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಸೂಸ ಹಾಲು ಹಿಂಡುವಾಗುವುದೇನ ಇಲ್ಲದ ಕರ್ವ ಮಲಿಯ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಸೂಸ ಹಾಲು ಹಿಂಡುವಾಗುವುದೇನ ಇಲ್ಲದ ಕರವ ಮಲಿಯ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಸೂಸ ಎಡಿ ಮಾಡುವಾಗುವುದೇನ ಇಲ್ಲದ ಬೆಕ್ಕ ಎಡಿಯ ಅಂಜಲು ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಸೂಸ ಎಡಿ ಮಾಡುವಾಗುವುದೇನ ಇಲ್ಲದ ಬೆಕ್ಕ ಎಡಿಯ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಪುತ್ತಳನ ತೋಟಕ ಹೂವಿಗೆ ಹೋಗಿ ದೇನ ಇಲ್ಲದ ಗುಂಗಾಡ ಹೂವ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ಆಸಮ ಸದಕೂಸ ಪುತ್ತಳನ ತೋಟಕ ಹೂವಿಗೆ ಹೋಗಿ ದೇನ ಇಲ್ಲದ ಗುಂಗಾಡ ಹೂವ ಅಂಜಲ ಮಾಡಿ ಹೋತಲ್ಲೋ ಶಿವನ ನಮ್ಮ ಶಿವಗ ಎಂತ ಪೂಜೆ ಮಾಡೋನ ನಮ್ಮ ಶಿವಗ ಎಂತ ಪೂಜೆಗೊಳ್ಳೋನ ನೋಡ್ರಿ. ನಮ್ಮ ಅತ್ತಿ ಹಾಡು ಹಾಡುವಷ್ಟೊತ್ತಿಗೆ ಚಹಾ ಕೂಡ ಒಂದು ಕುದಿ ಕುದ್ದಿತ್ತು. ಇಷ್ಟು ಕುದಿಸ್ಕೋಬೇಕಾಗ್ತದೆ ರೀ. ಅದಾದ್ಮೇಲೆ ಈಗ ಬೆಲ್ಲ ಸೇರಿಸ್ಕೊಳತ್ತತಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರಪ್ಪ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೋಬೋದು. ಕಮ್ಮಿ ಇರಲಿ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ನೋಡಿಕೊಂಡು ಕಮ್ಮಿ ಸೇರಿಸ್ಕೋಬೋದು ರೀ. ನಿಮ್ಮ ಇಚ್ಛಾನುಸಾರ ಬೆಲ್ಲ ಸೇರಿಸ್ಕೋರಿ. ಆದರೂ ಬೆಲ್ಲ ಜಾಸ್ತಿ ಒಳ್ಳೇದಲ್ಲರಿ, ನೋಡ್ಕೊಂಡು ಸೇರಿಸ್ಕೋಬೇಕು. ಬೆಲ್ಲ ಸೇರಿಸ್ಕೊಂಡ್ಮೇಲೆ ರೀ ಇನ್ನೊಂದು ಕುದಿ ಚೆಂದಾಗೆ ಕುದಿಸ್ಕೋಬೇಕಾಗ್ತತಿ. ಈಗ ಫೈನಲ್ಲಾಗಿ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳತ್ತಾರೆ ನೋಡಿರಿ. 2 ಕಪ್ಪಷ್ಟು ನೀರಿಗೆ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡಾರು. ಮೇನ್ ಏನಪ್ಪ ಅಂದ್ರೆ
ಹಾಲು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕುದಿಸ್ಕೋಬಾರ್ದ್ರಿ. ಜಸ್ಟ್ ಇನ್ನೇನು ಚಾ ಕುದಿಯೋ ಲೆವೆಲಿಗೆ ಬರ್ತತಿ ಅನ್ನೋಷ್ಟೊತ್ತಿಗೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಯಾಕಂದ್ರೆ ಬೆಲ್ಲ ಹಾಕಿದ ಮೇಲೆ ಹಾಲು ಒಡೆದೇ ಬಿಡ್ತತಿ. ಸೊ ಹಾಗಾಗಿ ಕುದಿ ಬರೋವರೆಗೂ ಬಿಡಬಾರ್ದ್ರಿ. ಈಗ ನಮ್ಮ ಮತ್ತೆ ಫೈನಲ್ಲಾಗಿ ಚಾ ಹೆಂಗೆ ಬಂದತ್ತೆ ಅಂತ ನೋಡತ್ತಾರೆ ನೋಡ್ರಿ. ಸೂಪರ್ ಬೆಲ್ಲ ಚಾ ಮಸ್ತ್ ಆಗಿತ್ರಿ. ನೀವು ಹೆಂಗೆ ಮಾಡ್ಕೊರಿ, ಆರೋಗ್ಯನ ಚಲೋ ಇಟ್ಕೊರಿ, ಚಲೋ ತಿನ್ನಿರಿ, ಚಲೋತ್ತಾಗೆ ಇರ್ರಿ. ಮತ್ತು ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಅಡುಗೆ ಜೋಡಿರಿ. ಅಲ್ಲಿವರೆಗೆ ಎಲ್ಲರಿಗೂ ಶರಣ್ರಿ.